ಚಿಕ್ಕಬಳ್ಳಾಪುರ ಜಿಲ್ಲಾ ಮಹಿಳಾ ಪೊಲೀಸ್ ಅಧಿಕಾರಿ ಹೌದು ವೀಕ್ಷಕರ, ಇಂದು ಸಂಜೆ 5 ಗಂಟೆ ವೇಳೆಯಲ್ಲಿ ಶಿಡ್ಲಘಟ್ಟ ಮತ್ತು ಚಿಕ್ಕಬಳ್ಳಾಪುರ ಮಾರ್ಗ ಮಧ್ಯೆ ಇರುವ ಅಣಕನೂರು ಗ್ರಾಮದ ಬಳಿ ನಿಯಂತ್ರಣ ತಪ್ಪಿ ದ್ವಿಚಕ್ರ ವಾಹನದಲ್ಲಿ ಇಬ್ಬರು ಅಪಘಾತವಾಗಿರುತ್ತಾರೆ. ರಸ್ತೆಯಲ್ಲಿ ಸಂಚರಿಸುತ್ತಿದ್ದ ಸಾರ್ವಜನಿಕರು ನೋಡಿದ ಹಾಗೆ ನಮಗ್ಯಾಕೆ ಎನ್ನುವ ರೀತಿಯಲ್ಲಿದ್ದರು. ಅದೇ ಪೊಲೀಸ್ ವರಿಷ್ಠಾಧಿಕಾರಿಗಳ ಕಚೇರಿಯ ರಸ್ತೆಯಿಂದ ಚಿಕ್ಕಬಳ್ಳಾಪುರ ಕಡೆಗೆ ತೆರಳುತ್ತಿದ್ದ ಪೊಲೀಸ್ ಮಹಿಳಾ ಅಧಿಕಾರಿಯೊಬ್ಬರು ಸ್ಥಳಕ್ಕೆ ಧಾವಿಸಿ ಘಟನಾ ಸ್ಥಳದಿಂದ ಕೂಡಲೇ 3 ನಿಮಿಷಗಳಲ್ಲಿ ಜಿಲ್ಲಾಸ್ಪತ್ರೆಗೆ ತಮ್ಮ ಸರಕಾರಿ ಜೀಪ್ ವಾಹನದಲ್ಲೇ ಕರೆದುಕೊಂಡು ಬಂದು ಚಿಕಿತ್ಸೆ ಕೊಡಿಸಿ ಅವರ ಸಂಬಂಧಿಕರಿಗೆ ಮಾಹಿತಿ ನೀಡುವ ಮೂಲಕ ಮಾನವೀಯತೆಯನ್ನು ಮೆರೆದಿದ್ದಾರೆ. ನಿಜವಾಗಿಯೂ ನಿಮಗೆ ಮತ್ತು ನಿಮ್ಮ ಹೃದಯವಂತ ಮನಸ್ಸಿಗೆ ನಮ್ಮದೊಂದು ಸಲಾಂ. ವರದಿ ಲೋಕೇಶ್, ಎಂ ಕನ್ನಡ ಮೈತ್ರಿ ನ್ಯೂಸ್, ಶಿಡ್ಲಘಟ್ಟ. ಆಮೇಲೆ ಅಲ್ಲಿಂದ ನಾನು ಬಂದು ಅಲ್ಲಿ ನೋಡೋ ಅಷ್ಟೊತ್ತಿಗೆ ಯಾರು ಆಂಬುಲೆನ್ಸ್ ರೆಸ್ಪಾನ್ಸಿವ್ ಮಾಡಿಲ್ಲ. ಅಲ್ಲಿಂದ ಕೊಂಚ ಮೇಡಮ್ ಬಂದ್ರು, ಸಬ್ಇನ್ಸ್ಪೆಕ್ಟರ್ ಮೇಡಮ್ ಯಾರೋ ಒಂದು ಪೊಲೀಸ್ ವ್ಯಾನೇ ಬಂತು. ಅಲ್ಲಿಂದ ಪೊಲೀಸ್ ವ್ಯಾನೆಯಿಂದ ಕರ್ಕೊಂಡು ಬಂದು ನಾನು ಇಲ್ಲಿ ಚಿಕ್ಕಬಳ್ಳಾಪುರ ಗೌರ್ಮೆಂಟ್ ಹಾಸ್ಪಿಟಲ್ ಕರ್ಕೊಂಡು ಬಂದೆ. ಅಲ್ಲಿಂದ ಸೇರಿಸಿ ಇವಾಗ ಸೇರಿಸಿದ್ದೀನಿ.